ಇಲ್ಲಿಂದ ಥ್ಯಾಂಕ್ಸ್ ಸಾಮಾನ್ಯವಾಗಿ ವ್ಯೂವರ್ಸು ರಿವ್ಯೂವರ್ಸು ಫ್ಯಾನ್ಸ್ ನೋಡಿ ಮೆಚ್ಕೊಳ್ಳೋದ್ರೆ ಇಷ್ಟು ಜನ ಇಂಡಸ್ಟ್ರಿ ಮಂದಿ ಬಂದು ಸಿನಿಮಾ ಮೆಚ್ಕೊಂಡು ಒಳ್ಳೊಳ್ಳೆ ಪ್ರಶಂಸೆಗಳನ್ನ ಮಾಡ್ತಿದ್ದಾರೆ, ಏನೇನು ಒಂದೇನಂದ್ರೆ ಆ್ಯಕ್ಚುಲಿ ಈಗ ಹಿರಿಯರು ಅಂದರೆ ನಾವು ಆ್ಯಕ್ಚುಲಿ ಅವ್ರನ್ನ ನೋಡಿ ಕಲ್ತ್ಕೊಂಬಂದಂಥದ್ದು, ಅವ್ರು ಹಿರಿಯರು ಬಂದು ಹೇಳಿದಾಗ ನಮ್ಮ ಕರೆಕ್ಷನ್ಗಳು ನಾವು ಮಾಡ್ಕೊಳ್ತೀವಿ. ಆ್ಯಕ್ಚುಲಿ ಸಿನಿಮಾ ಆಗಲಿ ಎಲ್ಲರೂ ಆಗಲಿ ಮಾಡ್ತೀವಿ, ಅದೇ ಒಂದು ದೊಡ್ಡದಲ್ವ. ನಮ್ಮ ಸೆಲೆಬ್ರಿಟಿಗಳು ಬಂದು ಆ್ಯಕ್ಚುಲಿ ನಮ್ಮ ಒಂದು ಆಶೀರ್ವಾದ ಮಾಡಿದ್ರು. ಇದು ಪರಿಸರ ಗೆಲುವಲ್ಲ ಅಥವಾ ಗೆಲುವಲ್ಲ, ಇಂಡಸ್ಟ್ರಿ ಗೆಲುವು, ಇಂಡಸ್ಟ್ರಿಗೆ ಒಂದು ಗೆಲುವು ಬೇಕಾಗಿತ್ತು. ಕರ್ನಾಟಕದ ಗೆಲುವು ಸರ್, ಇಂಡಸ್ಟ್ರಿ ಬಿಟ್ಬಿಡಿ, ಕರ್ನಾಟಕದ ಗೆಲುವು ಸರ್. ಅದಕ್ಕೆ ಅವತ್ತು ಹೇಳಿದ ಅರ್ಥ ಇದೆಯಾ ಸರ್, ನಾನು ಮಾಡಿರೋದು ಕನ್ನಡ ಸಿನಿಮಾ ಅಂತ ಒಂದೇ ಅಲ್ವಾ ಸರ್? ಇವತ್ತು ಸಂಭ್ರಮಕ್ಕೆ ಪ್ರಶ್ನೆ ಅಲ್ಲಿ ಕೇಳಿದ್ರೆ ಇಲ್ಲಿ ಕೇಳಿದಾಗ ನಾನು ಈ ಕೇಳಲ್ವಾ ಸರ್ ತಿಂತೀನಿ. ಇಲ್ಲ ನೀವು ಇಲ್ಲಿ ಬಂದು ನಂದು ಇದು ಎರಡನೇ ಸಲ, ಅಮ್ಮ ಎರಡನೇ ಸಲ ನೀವು ನೋಡ್ತಾ ಇನ್ನು ಯಾವುದು ಇಲ್ಲ ಚೆನ್ನಾಗಿದೆ. ಯಾರಿಗ್ಯಾರಿಗೂ ಎಲ್ಲೋ ಒಂದು ಕಡೆ ಟಚ್ ಆಗಿರುತ್ತೆ ಅಂತ, ಸೊ ಅದಕ್ಕೋಸ್ಕರ ಇಡೀ ಸಿನಿಮಾ ಎಲ್ಲ ಸೀನು ಫೇವ್ರೇಟ್ ಆಗಿ ಮಾಡು ಎಲ್ಲಾನು. ಎರಡು ಗೆಟ್ ಅಪ್ ಅದು ಹಾಕೋಬೇಕಾದ ನಿಮ್ಮ ಅಭಿಮಾನಿಗಳು ಕೂಡ ನಿಮ್ಗೆ ಬಂದಿರೋದು ಹೆಂಗೆ ತಗೋತಾರೆ ಅನ್ನೋದು ಈಗೆಲ್ಲ ಒಪ್ಕೊಂಡಿದ್ದಾರೆ. ಹೇಗಂತ ಸರ್ ಮಾಡಿದವ್ರು ಇವರು ಸರ್, ಅದಕ್ಕೆ ತಾಳ ಹಾಕ್ದವ್ರು ಅವರು ಸರ್, ಅದಕ್ಕೆ ಬರೆದವ್ರು ಇಲ್ಲಿದ್ದಾರೆ ಸರ್, ಕತೆ ಮಾಡಿದವ್ರು ಇಲ್ಲಿದ್ದಾರೆ ಸರ್. ಇವ್ರು ಇಷ್ಟು ಜನ ನಾಲ್ಕು ಜನ ಸೆಟ್ ತಟ್ಟಿದ್ದು ಪಾತ್ರ ಸರ್ ಇದೆ. ಫ್ಯಾನ್ಸಿ ಮಧ್ಯ ಕನ್ನಡದ ಅಭಿಮಾನಿಗಳಿಗೆಲ್ಲ ನಾನು ಹೇಳೋದು ಬೇಡ ಸರ್, ಅವ್ರು ಹೇಳ್ತಾ ಇರಲ್ಲ ತಗೊಳ್ಳೋಣ ಸರ್. ನಾನೇನು ಕೇಳಲಿಕ್ಕೆ ಇಷ್ಟು ಬೇಗ ಹೇಳ್ಬಿಟ್ರೆ ಹಂಗೆ, ಇನ್ನೂ ಟೈಮ್ ಇದೆ ಹೇಳಕ್ಕೆ. ಎಲ್ಲಿಗಮ್ಮ ಡಿಸ್ಟ್ರಿಕ್ಟ್ಗಳಿಗೆ? ಅದು ನಮ್ಮ ಪ್ರೊಡ್ಯೂಸರ್ಗೆ ಕೇಳ್ಬೇಕಮ್ಮ, ನನಗೆ ಕೇಳಿದ್ರೆ ಅವ್ರು ಪ್ಲ್ಯಾನ್ ಮಾಡ್ಬೇಕಲ್ಲಮ್ಮ. ಈ ಸಿನಿಮಾದಲ್ಲಿ ಒಂದು ಇಡೀ ಇಂಡಿಯಾಗೆ ಸೇರ್ಬೇಕಾಗಿರೋ ಒಂದು ಕಂಟೆಂಟ್ ಇದೆ, ಹಂಗಾಗಿ ಇದು ಬರೀ ಪ್ರೆಸ್ ಮೀಟ್ ಅಲ್ಲಿ ಮಾತಾಡ್ಬೋದು ಹಾಗೆ. ಇನ್ನೊಂದ್ಸಲ ಏನಕ್ಕೆ ಅದು ಬರೀ ಕನ್ನಡಕ್ಕಷ್ಟೇ ಸೀಮಿತ ಆಗಿತ್ತು, ಇದು ಬೇರೆ ಭಾಷೆಗಳಿಗೆ ನೀವು ತಲುಪಬೇಕಂದ್ರೆ ಬೇರೆ ಟೀಮ್ ಎಲ್ಲ ಸೇರಿ ಏನು ಪ್ರಯತ್ನಗಳು ಮಾಡ್ತಿದ್ದಾರೆ? ಏನು ಅವ್ರು ಎಲ್ಲ ಅವ್ರ ಮೇಲೆ ಬಿಟ್ಟಿದ್ದು ಸರ್, ಟೆಕ್ನಿಕಲ್ ಏನಿದ್ರು ಇಲ್ಲಿ ಕೇಳಿ ಸರ್ ಅವ್ರು ಹೇಳ್ತಾರೆ. ಕಲಾವಿದ ಅನ್ನಿಸ್ಕೊಂಡು ಮಣ್ಗೋಗೋ ತನಕ ಅವ್ನು ಆ್ಯಕ್ಚುಲಿ ಸಮಾಧಾನ ಪಡೋಲ್ಲ ಸರ್, ಮಾಡ್ಬೇಕು ಮಾಡ್ಬೇಕು ಮಾಡ್ಬೇಕು. ಯಾರು ಕೇಳಿದ್ರು ಸರ್ ಹೌದಪ್ಪ ಹ್ಯಾಪಿ ನೋ ಸರ್. ಥ್ಯಾಂಕ್ ಯು ಎಲ್ಲರಿಗೂ ಆ್ಯಕ್ಚುಲಿ ಬಂದು ಇಷ್ಟೊತ್ತು ನಮಗೆಲ್ಲ ಸಾಥ್ ಕೊಟ್ಟಿದ್ದಕ್ಕೆ, ಹಾಗೆ ನಮ್ಮೆಲ್ಲ ಸೆಲೆಬ್ರಿಟೀಸ್ಗಳು ಬಂದು ಆ್ಯಕ್ಚುಲಿ ಅವ್ರು ನಮ್ಮ ಜೊತೆ ಸೇರಿದ್ದಕ್ಕೆ. ಸೊ ಟಾಟಾ ರಾವ್ ಸಿನಿಮಾಗೆ ಅವ್ರು ತೋರಿಸ್ತಾರೋ ಪ್ರೀತಿ, ನೀವುಗಳು ತೋರಿಸೋ ಪ್ರೀತಿ, ಅದು ಪೂರ್ವ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್. ಎಂ ಕಾಂಟೆ ನಿಮಗೆ ಜಯ. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.